ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್ ನಮ್ಮ ಬಿ ಸಿ ಪಾಟೀಲ್ ಅವರಿಂದ ಬಂದಿರುವ ಈ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೇನೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಜ್ಯೋತಿಷದ ಪರಿಹಾರಗಳಿಗೆ ಮತ್ತು ಸಲಹೆಗಳಿಗೆ ಏನಾದರೂ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಅಶ್ವಥ್ ನಾರಾಯಣ್ ಭಟ್ ಗುರುಜಿಯವರಿಗೆ ನೀವು ಕರೆ ಮಾಡಬಹುದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ನೀವು ಜ್ಯೋತಿಷದ ಪರಿಹಾರಗಳಿಗೆ ಕರೆ ಮಾಡಿ ಮಾತನಾಡಬಹುದು ಬನ್ನಿ ಫ್ರೆಂಡ್ಸ್ ಇಂದಿನ ಈ ಒಂದು ಮುಖ್ಯವಾದ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹೌದು ಗೆಳೆಯರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಹಲವಾರು ಭರ್ಜರಿ ಯೋಜನೆಗಳನ್ನು ನೀಡಿದ್ದಾರೆ ಗೆಳೆಯರು ಇವಾಗ ಇದೇ ಕುರಿತು ನಮ್ಮ ರಾಜ್ಯ ಸರ್ಕಾರದ ಬಿ ಸಿ ಪಾಟೀಲ್ ಅವರಿಂದ ಎಲ್ಲ ನಮ್ಮ ರಾಜ್ಯದ ರೈತರಿಗೆ ಎರಡು ಮುಖ್ಯವಾದ ಮಾಹಿತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಎಲ್ಲ ಒಂದು ರೈತರ ಮಕ್ಕಳಿಗೆ ಇವಾಗ ವಿದ್ಯಾರ್ಥಿ ವೇತನದ ಕುರಿತು ಹೌದು ಗೆಳೆಯರೆ ಕೃಷಿಯ ಒಂದು ಪದವಿ ಪ್ರವೇಶಕ್ಕೆ ಶೇಕಡಾ ಐವತ್ತರಷ್ಟು ಮೀಸಲನ್ನು ರೈತರ ಮಕ್ಕಳಿಗೆ ಕೊಡಲಾಗುವುದೆಂದು ತಿಳಿಸಿದ್ದಾರೆ ಗೆಳೆರೆ ನೂತನವಾಗಿ ಎಲ್ಲ ಒಂದು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಜಾರಿಗೆ ಮಾಡಿದ್ದು ಕೃಷಿ ಪದವಿಗೆ ಶೇಕಡ ಐವತ್ತರಷ್ಟು ಸೀಟುಗಳನ್ನು ರೈತರಿಗೆ ಕಾಯ್ದಿರಿಸಲಾಗುವುದು ಎಂದು ಆದೇಶವನ್ನು ಹೊರಡಿಸಿದ್ದಾರೆ ಬಿ ಸಿ ಪಾಟೀಲ್ ಅವರು ಹೌದು ಇದೇ ಕುರಿತು ಮಾತನಾಡಿದ ಅವರು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಒಂದು ರೈತರ ಮಕ್ಕಳಿಗೆ ಕೃಷಿಯಲ್ಲಿ ಪದವಿಯನ್ನು ಪಡೆಯುವ ಆಸೆ ಇರುತ್ತೆ ಹಾಗಾಗಿ ಅವರಿಗೆ ಮೊದಲು ಶೇಕಡಾ ಐವತ್ತರಷ್ಟು ಸೀಟುಗಳನ್ನು ರೈತರ ಮಕ್ಕಳಿಗಾಗಿ ಮೀಸಲಿಡಲಾಗುವುದು ಎಂದು ಅವರು ಆದೇಶವನ್ನು ಬಿಡುಗಡೆ ಮಾಡಿದ್ದು ಇದರಿಂದ ಎಲ್ಲ ಒಂದು ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಫ್ರೆಂಡ್ಸ್ ಇನ್ನು ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಕೃಷಿಯ ಸಮಗ್ರ ಬೆಳವಣಿಗೆ ಮತ್ತು ಎಲ್ಲ ಆದ್ಯತೆಯನ್ನು ನೀಡಲಾಗುವುದು ಮತ್ತು ಇದೇ ರೀತಿ ಇವಾಗ ನನ್ನ ಬೆಳೆ ನನ್ನ ಹಕ್ಕು ಯೋಜನೆಯಲ್ಲಿ ರೈತರೇ ತಮ್ಮ ಒಂದು ಬೆಳೆಗಳನ್ನು ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ ಕಳೆದ ವರ್ಷ ಬೆಳೆ ಸಮೀಕ್ಷೆ ಉತ್ಸವದ ಒಂದು ಕಾರ್ಯಕ್ರಮದಲ್ಲಿ ಎಂಬತ್ತು ಲಕ್ಷಕ್ಕೂ ಅಧಿಕ ಒಂದು ಪ್ಲಾಂಟ್ಗಳನ್ನು ರೈತರೇ ಖುದ್ದಾಗಿ ತಮ್ಮ ಒಂದು ಬೆಳೆಗಳ ಸಮೀಕ್ಷೆಯನ್ನು ಕೂಡ ಮಾಡಿದ್ರು ಈ ವರ್ಷವೂ ಕೂಡ ರೈತರೇ ಸಮೀಕ್ಷೆ ಮಾಡುವ ಮೂಲಕ ನನ್ನ ಬೆಳೆ ನನ್ನ ಹಕ್ಕು ಎನ್ನುವ ಒಂದು ಯೋಜನೆಗೂ ಕೂಡ ಚಾಲನೆಯನ್ನು ನೀಡಲಾಗಿದೆ ಗೆಳೆಯರವಾಗಿ ಇದೇ ಒಂದು ಕೊರೋನಾ ಸಂದರ್ಭದಲ್ಲಿ ಕೂಡ ಕರ್ನಾಟಕದಲ್ಲಿ ಒಂದೂರ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಆಹಾರ ಪದಾರ್ಥ ಒಂದು ಪದಾರ್ಥಗಳನ್ನು ಉತ್ಪಾದಿಸುವ ಮೂಲಕ ಶೇಕಡ ಹತ್ತರಷ್ಟು ಉತ್ಪಾದನೆಯನ್ನು ಹೆಚ್ಚು ಮಾಡಲಾಗಿರುವ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ರೀತಿ ನಮ್ಮ ರಾಜ್ಯಕ್ಕೆ ಒಂದು ಆತ್ಮ ನಿರ್ಭರ್ ಯೋಜನೆಯಡಿ ಕೃಷಿ ಮೂಲಭೂತ ಸೌಕರ್ಯಕ್ಕಾಗಿ ಒಂದು ಲಕ್ಷ ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನ ಮೀಸಲಿಡಲಾಗಿರುವ ಒಂದು ಮಾಹಿತಿಯನ್ನು ಕೂಡ ಬಿ ಸಿ ಪಾಟೀಲ್ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಆಹಾರ ವಸ್ತುಗಳ ಉತ್ಪಾದನೆ ಸಂಸ್ಕರಣೆಗೆ ಕೂಡ ಅನುದಾನವನ್ನು ಒದಗಿಸಲಾಗುವುದು ಇದು ಆಹಾರ ದೃಢತೆ ಮತ್ತು ಅಥವಾ ಒಂದು ಸಮತೋಲನವನ್ನ ಕಾಪಾಡಲು ಸಾಧ್ಯವಾಗಿರುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೆಳೆಯರು ಇದೇ ರೀತಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹತ್ತು ಸಾವಿರ ರೂಪಾಯಿಗಳಂತೆ ಐವತ್ ಮೂರು ಲಕ್ಷ ರೈತರಿಗೆ ಸಹಾಯಧನವನ್ನು ಕೂಡ ಮಾಡಲಾಗಿರುವ ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಮೂರು ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಇಂಥದ್ದೇ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಒಡೆಯನ್ನು ನೀವು ಕ್ಲಿಕ್ ಮಾಡಿದರೆ ಮನೆಯಲ್ಲಿ ಕುಳಿತು ಹಣ ಕೂಡ ಗಳಿಸಬಹುದು ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ಫ್ರೆಂಡ್ಸ್ ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ